हाय फ्रेंड्स एल्लरिगू नमस्ते वेलकम बैक टू एमएनसी किचन नानिवत्तु एग् मंचूरी माडी तोरिस्ता इदीनि केलवु मक्कळु बॉयल्ड एग्न इष्ट पडल्ल ನಾವು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೈಡ್ ಡಿಶ್ಶಾಗಾದರೂ ಯೂಸ್ ಮಾಡ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಾಗಾದರೂ ಯೂಸ್ ಮಾಡ್ಬೋದು ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಬೇಯಿಸಿರೋ ಮೊಟ್ಟೆ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಮತ್ತು ಮೈದಾ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಇದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ದೊಡ್ಡ ಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲೆ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಫ್ ಆಫ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಸಾಸ್ ವೆನಿಗರ್ ಮತ್ತು ಟೊಮೆಟೊ ಕೆಚಪ್ ಇದು ಸೋಯಾ ಸಾಸ್ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಮೊದಲನೇದಾಗಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ನಾನು ದೊಡ್ಡ ಸ್ಪೂನ್ ಇರೋದ್ರಿಂದ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಾಕು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಇಷ್ಟನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡಿದ್ದೀನಿ ಗಂಟೆ ಇಲ್ದಾಗೆ ನೀವು ಬೇಕಂದರೆ ಇದಕ್ಕೆ ಕಲರ್ ಬೇಕಂದರೆ ನೀವು ಹಾಕ್ಕೋಬೋದು ನನಗೆ ಬೇಡ ಅನ್ನಿಸ್ತು ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಮೊಟ್ಟೆ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ನಾನು ದಾರ ಯೂಸ್ ಮಾಡ್ತಾ ಇದ್ದೀನಿ ಚಾಕುನಲ್ಲಾದರೆ ಅದು ಒಳಗಡೆ ಇರೋ ಎಲ್ಲೋ ಪಾರ್ಟ್ ಬಂದು ಎಲ್ಲ ಪೀಸ್ ಆಗಿಬಿಡತ್ತೆ ಸೊ ಇದರಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಹಾಗಾಗಿ ನಾನು ಎಲ್ಲೋ ಪಾರ್ಟನ್ನು ಇದಕ್ಕೆ ಹಾಕೋದ್ರಿಂದ ನಾನು ಅದನ್ನು ದಾರದಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು 4 ಭಾಗ ಮಾಡಿ ಇಟ್ಕೊಳ್ತೀನಿ ಎಲ್ಲ ಮೊಟ್ಟೆ ನಾನು ಈ ರೀತಿ ಎಲ್ಲ ಮೊಟ್ಟೆನೂ ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ದಾರದಲ್ಲೇ ಇದನ್ನೆಲ್ಲ ಕಟ್ ಮಾಡಿರೋದು ಎಷ್ಟು ನೀಟಾಗಿ ಬಂದಿದೆ ಚಾಕುನಲ್ಲಾದರೆ ಎಲ್ಲೋ ಪಾರ್ಟ್ ಬಂದು ಪುಡಿ ಪುಡಿ ಆಗಿಬಿಡತ್ತೆ ಸೊ ಈಗ ಮೈದಾ ಹಿಟ್ಟು ಕೂಡ ರೆಡಿಯಾಗಿದೆ ಮೊಟ್ಟೆ ಕೂಡ ರೆಡಿಯಾಗಿದೆ ಇದನ್ನು ಇದರಲ್ಲಿ ಡಿಪ್ ಮಾಡಿ ಹೀಗೆ ಅಜ್ಜಿ ನಾನು ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ ಕಾಯ್ದಿದೆ ಸೊ ಬಿಸಿ ಇದೆ ನಾನು ಒಂದೊಂದನ್ನೇ ಬಿಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ತಿಕ್ಕ ಕಲಸ್ಕೊಳ್ಳಿ ಮೊಟ್ಟೆ ಸಿಡಿಯುತ್ತೆ ಆದಷ್ಟು ಹುಷಾರಾಗಿ ಮಾಡಿ ಮಕ್ಕಳು ಯಾರು ಇದ್ದರೆ ಬೇಡ ಅವ್ರ ಕೈನಲ್ಲಿ ಮಾಡಿಸೋದು ಎಣ್ಣೆ ಕಮ್ಮಿ ಕಾಯಿಸಿ ತುಂಬ ಬಿಸಿ ಮಾಡಿಬಿಟ್ಟು ನೀವು ಹಾಕ್ಬಿಟ್ರೆ ಅದು ಸಿಡಿಯುತ್ತೆ ಪೂರ್ತಿ ಕೋಟಿಂಗ್ ಬರಲಿ ತುಂಬ ಬಿಸಿ ಮಾಡಿ ಮೊಟ್ಟೆ ಹಾಕಬೇಡಿ ಆದಷ್ಟು ನಾನು ಅದನ್ನು 2 ಸಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಸಲ ಮೊಟ್ಟೆ ಸಿಡಿಯುತ್ತೆ ಅದು ವೈಟ್ ಪಾರ್ಟ್ ಇರುತ್ತಲ್ಲ ಅದು ಸಿಡಿಯುತ್ತೆ ಸ್ವಲ್ಪ ಡೇಂಜರು ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ನಾವೇ ಫ್ರೆಂಡ್ಸ್ ನೋಡಿ ನಾನೆಲ್ಲ ಎಣ್ಣೆಗೆ ಹಾಕಿದ್ದೀನಿ ನಾನು ಅರ್ಧ ಎಣ್ಣೆ ಬಿಸಿ ಆದಾಗಲೇ ಹಾಕಿದ್ದೀನಿ ತುಂಬ ಬಿಸಿ ಮಾಡಿಲ್ಲ ಎಣ್ಣೆನ ನಾನು ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪೂರ್ತಿ ಅದು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ತೀನಿ ಏಕೆಂದರೆ ಎಣ್ಣೆಯಲ್ಲಿ ಸಿಡಿಯುತ್ತೆ ಅಂತ ಗೊತ್ತು ನನಗೆ ಹಾಗಾಗಿ ಸ್ವಲ್ಪ ಇದನ್ನು ಕ್ಯಾಪ್ ಹೀಗೆ ಹಾಕಿ ಹಾಫ್ ಕ್ಲೋಸ್ ಮಾಡ್ತಿದ್ದೀನಿ ತಟ್ಟೆ ಪೂರ್ತಿ ಮುಚ್ಚಿಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇದಾಗಿದೆ ರೆಡಿಯಾಗಿದೆ ಈ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಕ್ರಿಸ್ಪಿಯಾಗಿದೆ ಬಟ್ ಆದಷ್ಟು ಸಿಮ್ಮಲ್ಲಿ ಬೇಯಿಸಿ ಮೊಟ್ಟೆ ಸಿಡಿಯುತ್ತೆ ಹೈ ಫ್ಲೇಮ್ ಇಡಲೇಬೇಡಿ ಯಾರು ಮಾಡಿದ್ರೂ ಅಷ್ಟೇ ಮಕ್ಕಳಂತೂ ಹತ್ರದಲ್ಲಿ ಇಟ್ಕೊಳ್ಳೇಬೇಡಿ ಡೇಂಜರ್ ಇರೋದು ಸ್ವಲ್ಪ ಕೇರ್ಫುಲ್ಲಾಗಿ ನಾವೇ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಟ್ರಿಪ್ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಅದರ ಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಸಿಡಿದ್ರೆ ಅಂತ ಸಿಡಿಯುತ್ತೆ ಪ್ಲೇಟ್ ಮುಚ್ಚಿದ್ದೀನಿ ಈಗ ಇದು ರೆಡಿ ಆಗಲಿ ಫ್ರೆಂಡ್ಸ್ ನೋಡಿ ನಾನೆಲ್ಲ ಮೊಟ್ಟೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರೋಸ್ಟ್ ಮಾಡಿ ಈಗ ಒಗ್ಗರಣೆ ಮಾಡೋಣ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಆದರೆ ಸಾಕು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕು ಇದನ್ನೆಲ್ಲ ರೋಸ್ಟ್ ಮಾಡ್ತಾ ಹೋಗೋಣ ಉರ್ಕೊತೀನಿ ಇದನ್ನು ಸ್ವಲ್ಪ ಹುರಿದ್ರೆ ಸಾಕು ಒಂದು 50% ಹುರ್ಕೊಳ್ಳೋಣ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲಿ ಎರಡು ಶೇಪ್ ಬೇರೆ ಬೇರೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ತಿನ್ನಕ್ಕೆ ನಾವು ಕೊಟ್ಟಾಗ ತಿನ್ನಬೇಕಾದ್ರೆ ಕನ್ಫ್ಯೂಸ್ ಆಗಿ ತಿನ್ನಬಾರ್ದು ಎರಡೂ ಖಾರ ಇರುತ್ತೆ ಅವಾಗ ಹಾಗಾಗಿ ನಾನು ಉದ್ದ ಒಂದು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಒಂದು 1/2 ಸ್ಪೂನ್ ಸಾಕು ಜಾಸ್ತಿ ಹಾಕ್ಕೋಬೇಡಿ ನೋಡಿ 1 ಸ್ಪೂನ್ ಅಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗಿದೆ ಮತ್ತು 1 ಸ್ಪೂನ್ ವೆನಿಗರ್ ಹಾಕ್ತಾ ಇದ್ದೀನಿ
ಸೋಯಾ ಸಾಸ್ ಹಾಕಿದೆ, ಈಗ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಪೌಡ್ರುಗಳೆಲ್ಲ ಹಾಕ್ತಾ ಇದ್ದೀನಿ, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಎಲ್ಲ ಹಾಫ್ ಆಫ್ ಸ್ಪೂನ್ ಹಾಕಿ, ಜಾಸ್ತಿನೂ ಬೇಡ ಅದು. ಫ್ರೆಂಡ್ಸ್ ನೋಡಿ ಕಾರ್ನ್ ಫ್ಲೋರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಅದೆಲ್ಲ ರೋಸ್ಟ್ ಆದಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗಲಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇಷ್ಟು ಸಹ. ಇದೊಂದು ಕುದಿ ಬರಲಿ, ಸ್ವಲ್ಪ ಗಟ್ಟಿಯಾಗತ್ತೆ ಕಾರ್ನ್ ಫ್ಲೋರ್ ಹಾಕಿರೋದಕ್ಕೆ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಅದು ಎಗ್ ಫ್ರೈ ಮಾಡಬೇಕಾದ್ರೂ ಇದು ಹಾಕಿದ್ದೀವಿ ನಾವು. ಫ್ರೆಂಡ್ಸ್ ರೆಡಿಯಾಗಿದೆ ಇದು, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಇದನ್ನು ಹಾಕ್ತಾ ಇದ್ದೀನಿ, ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಮಿಕ್ಸ್ ಮಾಡೋಣ. ಫ್ರೆಂಡ್ಸ್ ನೋಡಿ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಕಲರ್ ನಾನು ಹಾಕಿಲ್ಲ ಫುಡ್ ಕಲರ್, ಹಾಗಾಗಿ ಕಲರ್ ಸ್ವಲ್ಪ ಕಮ್ಮಿ ಇದೆ. ನಿಮಗೇನು ಕಮ್ಮಿ ಅನಿಸ್ಬೋದು, ಮಂಚೂರಿ ಅಂದರೆ ಸ್ವಲ್ಪ ರಿಚ್ಚಾಗಿರಬೇಕು, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಟೇಸ್ಟಿಂಗ್ ಪೌಡ್ರು ಹಾಕಿಲ್ಲ ನಾನು, ತುಂಬ ಟೇಸ್ಟಿಯಾಗಿ ಬರತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ, ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಎಗ್ ಮಂಚೂರಿ ಮಾಡಿದ್ದೀನಿ, ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಮಾಡಿದ್ದೀನಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.